ಸ್ನೇಹಿತರೆ ನಮಸ್ಕಾರ ತಮಗೆಲ್ಲರಿಗೂ ಕೂಡ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ಭಾರತ 74ನೇ ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದೆ ಗಣರಾಜ್ಯೋತ್ಸವ ಯಾಕೆ ನಾವು ಆಚರಣೆಯನ್ನು ಮಾಡ್ತೀವಿ ಸಂವಿಧಾನದ ಮಹತ್ವವೇನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ಇಡೀ ಜಗತ್ತಿಗೆ ಭಾರತದ ಶಕ್ತಿ ಏನು ಅಂತ ಹೇಳೋದು ನಾವೆಲ್ಲರೂ ಕೂಡ ತೋರಿಸ್ತೀವಿ ಇವತ್ತು ಇಡೀ ಜಗತ್ತಿನಾದ್ಯಂತ ಯಾವ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂತದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಹಾಗಾಗಿಬಿಟ್ಟು ನಮ್ಮ ಭಾರತ ಯಾವ ರೀತಿಯಾದಂತ ರಾಷ್ಟ್ರ ನಮ್ಮ ಭಾರತ ಎಂತ ಬಲಿಷ್ಠ ರಾಷ್ಟ್ರ ನಮ್ಮ ಭಾರತ ಎಂತ ಒಂದು ಪ್ರಜಾತಾಂತ್ರಿಕವಾದಂತ ಒಂದು ರಾಷ್ಟ್ರ ಅನ್ನುವಂತದ್ದು ಜಗತ್ತಿಗೆ ತೋರಿಸುವಂತ ಒಂದು ಮಹಾನ್ ದಿನ ಅಂದ್ರೆ ಏನು ಗೊತ್ತಾ ಇಂದು ಭಾರತದ ಸಂವಿಧಾನ ಜಾರಿಯಾದಂತ ದಿನ ಹಾಗಿದ್ಮೇಲೆ ಸಂವಿಧಾನದ ಮಹತ್ವವೇನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಲ್ಲವೇ ಸಂವಿಧಾನ ಯಾವ ರೀತಿಯಾಗಿ ಜಾರಿ ಬಂತು ಸಂವಿಧಾನದ ರಚನೆ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಪ್ರಕ್ರಿಯೆಗಳು ನಡೆಯಿತು ಭಾರತದ ಸಂವಿಧಾನಕ್ಕೆ ಯಾವ ರೀತಿಯಾಗಿ ಭದ್ರ ಬುನಾದಿಯನ್ನು ಹಾಕಿದ್ರು ಹಾಕಿದಂತವರು ಯಾರು ಅನ್ನುವಂತ ತಿಳ್ಕೋಬೇಕಲ್ವೇ ಹಾಗಿದ್ರೆ ಬನ್ನಿ ಸಂವಿಧಾನದ ಮಹತ್ವವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಹಾಗಾಗಿಬಿಟ್ಟು ಇಂದಿನ ವಿಶೇಷ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬರು ಒಬ್ಬರೇ ರಚನೆ ಮಾಡಿದ್ರ ಅಥವಾ ಬೇರೆಯವರೆಲ್ಲರೂ ಕೂಡ ಕೈ ಜೋಡಿಸಿದ್ರ ಅನ್ನುವಂಥದ್ದು ನಾವು ತಿಳಿದುಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ ಹಾಗಿದ್ಮೇಲೆ ನಮ್ಮ ಚಾನಲನ್ನು ಇನ್ನುವರೆಗೆ ತಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಇದನ್ನು ಹಂಚ್ಕೋಬೇಕು ಬನ್ನಿ ಸಂವಿಧಾನವನ್ನು ರಚನೆ ಮಾಡಿರುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇನಾ ಅಥವಾ ಬೇರೆಯವರು ಕೂಡ ಇದ್ರು ಅಂತ ಹೇಳ್ಬಿಟ್ಟು ಇನ್ನೇನು ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಮುಂಚಿತವಾಗಿನೇ 2ನೇ ಸೆಪ್ಟೆಂಬರ್ 1946ರಂದು ಮಧ್ಯಂತರ ಸರ್ಕಾರ ರಚನೆಯಾಗ್ತದೆ ಈ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಆಗ್ತಾರೆ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಗ್ತದೆ ಒಂದು ವೇಳೆ ಹಾಗಾಗ್ಬಿಟ್ಟು ಇಂಥ ಒಂದು ಸರ್ಕಾರಕ್ಕೆ ಮುಂದೆ ಭಾರತಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಒಂದು ಯೋಜನೆಯ ಪ್ರಕಾರ ಒಂದು ಸಂವಿಧಾನ ಸಭೆಯನ್ನು ನಿರ್ಮಾಣ ಮಾಡೋದಕ್ಕೆ ಚಾಲನೆಯನ್ನು ಕೊಡ್ತಾರೆ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕಂದ್ರೆ ಏನು ಮಾಡಬೇಕು ಸಂವಿಧಾನ ಒಂದು ಸಭೆ ರಚನೆಯಾಗಬೇಕು ಸಂವಿಧಾನ ಸಭೆ ರಚನೆಯಾಗಬೇಕು ಅಂತಂದರೆ ಭಾರತದ ವಿವಿಧ ಪ್ರದೇಶಗಳಿಂದ ಒಂದು ವಿಧಾನಸಭಾವಾರು ಕ್ಷೇತ್ರವಾರು ಸದಸ್ಯರನ್ನು ಆಯ್ಕೆ ಮಾಡಲಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಅವಿಭಜಿತ ಭಾರತದ ಬಂಗಾಳದ ಸದಸ್ಯರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಆದರೆ ತದನಂತರದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಭಾರತ ವಿಭಜನೆಯಾದ ನಂತರ ಆ ಸದಸ್ಯತ್ವ ರದ್ದಾಗ್ತದೆ ಆಗ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೊಂಬಾಯಿ ಪ್ರಾಂತದಿಂದ ಮತ್ತೆ ಹೊಸದಾಗಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಬೊಂಬಾಯಿ ಪ್ರಾಂತ್ಯದಿಂದ ಸದಸ್ಯರಾಗಿ ಅವರು ಆಯ್ಕೆಯಾದ ನಂತರ 29 ಆಗಸ್ಟ್ 1947ರಲ್ಲಿ ಸಂವಿಧಾನದ ಕರಡು ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ ಈ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಗ್ತದೆ ಹಾಗಿದ್ಮೇಲೆ ಕೊನೆಯಲ್ಲಿ ಈ ಒಂದು ಕರಡು ಸಮಿತಿ ರಚನೆ ಆದಮೇಲೆ ಸಂವಿಧಾನವನ್ನು ರಚನೆ ಆದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಸಭೆಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರವರಿಗೆ ಈ ಪ್ರತಿಯನ್ನು ಹಸ್ತಾಂತರವನ್ನು ಮಾಡ್ತಾರೆ ಇದರ ಎಲ್ಲ ವಿಧಿಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ನಂತರ ಇದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಅತ್ಯವಶ್ಯಕವಾಗಿದೆ ಅಂತೇಳ್ಬಿಟ್ಟು ಹೇಳ್ತಾರೆ ಕೊನೆಯಲ್ಲಿ ಬಂದುಬಿಟ್ಟು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಎಷ್ಟು ದಿವಸ ಆಯಿತು ಗೊತ್ತಾ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನು ರಚನೆಯನ್ನು ಮಾಡಲಾಗ್ತದೆ ಸಂವಿಧಾನ ಸಮಿತಿಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ಮುಂದೆ ಹೇಳ್ತೀನಿ ಹಾಗಿದ್ರೆ ಸಂವಿಧಾನ ಯಾರು ಬರೆದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಬರೆದ್ರ ಅಥವಾ ಇನ್ನಿತರ ಎಲ್ಲ ಸದಸ್ಯರು ಸೇರಿ ಬರೆದ್ರ ಅನ್ನುವಂಥದ್ದು
ಇನ್ನೂ ತಿಳ್ಕೋಬೇಕಾಗಿದೆ ಬಂಧುಗಳೇ. ಸಂವಿಧಾನ ಸಭೆಯ ಸಮಗ್ರವಾಗಿ ಚರ್ಚೆ ಆದ ನಂತರ ನವೆಂಬರ್ 26, 1949 ಸಂವಿಧಾನವನ್ನು ಅಂಗೀಕಾರವನ್ನು ಮಾಡಲಾಗ್ತದೆ. ಈ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕಾರವನ್ನು ಮಾಡ್ತಾರೆ. ತದನಂತರ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು. 28 ಆಗಸ್ಟ್ 1948 ಕರಡು ಸಮಿತಿಯ ಸದಸ್ಯರನ್ನಾಗಿ ಕೂಡ ಆಯ್ಕೆಯನ್ನು ಮಾಡಲಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ 7 ಜನ ಸದಸ್ಯರಾಗಿರ್ತಾರೆ. ಅದಕ್ಕೆ ಅಧ್ಯಕ್ಷರಾಗಿರ್ಬಿಟ್ಟು ಯಾರಿರ್ತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿರ್ತಾರೆ. ಹಾಗೆ ಸದಸ್ಯರಾಗಿ ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಕೆ ಎಂ ಮುನ್ಸಿ, ಸೈಯದ್ ಮೊಹಮ್ಮದ್ ಸೈದುಲ್ಲಾ, ಬಿ ಎಲ್ ಮಿತ್ತರ್, ಡಿ ಪಿ ಖೇತಾನ್, ಇವರೆಲ್ಲರೂ ಕೂಡ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಹಾಗಿದ್ಮೇಲೆ ಇವರೆಲ್ಲರೂ ಸೇರಿ ಸಂವಿಧಾನವನ್ನು ಬರೆದ್ರ, ಬನ್ನಿ ಅದರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ತೀನಿ. ಸಂವಿಧಾನ ಸಭೆಯ ಒಂದು ಮುಖ್ಯ ಸದಸ್ಯರಾಗಿರುವಂತಹ ಟಿ ಟಿ ಕೃಷ್ಣಾಚಾರ್ಯವರು ಸಂವಿಧಾನ ಸಭೆಯಲ್ಲಿ 5 ನವೆಂಬರ್ 1948 ಅವರು ಈ ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಅವರನ್ನು ತುಂಬ ಹತ್ತಿರದಿಂದ ಗಮನಿಸಿದ್ದೇನೆ. ಅವರು ಸಂವಿಧಾನವನ್ನು ಯಾವ ರೀತಿಯಾಗಿ ರಚನೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಕರಡು ಸಮಿತಿಯ ಸದಸ್ಯರ ಎಲ್ಲರ ಜವಾಬ್ದಾರಿ ಈ ಸಂವಿಧಾನವನ್ನು ರಚನೆ ಮಾಡೋದಾಗಿತ್ತು. ಆದರೆ ಹಾಗಾಗಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಕರಡು ಸಮಿತಿಯ ಸದಸ್ಯರಲ್ಲಿ ಒಬ್ಬರು ರಾಜೀನಾಮೆಯನ್ನು ಕೊಡ್ತಾರೆ, ಇನ್ನೊಬ್ಬರಿಗೆ ಅವ್ರ ಜಾಗದಲ್ಲಿ ತಂದು ಕುಂದರ್ಸ್ತಾರೆ, ಇನ್ನೊಬ್ಬರು ತಿರ್ಕೊಂಬಿಡ್ತಾರೆ. ಹೊಸಬ್ಬರು ಯಾರು ಕೂಡ ಆ ಸ್ಥಾನವನ್ನ ತುಂಬಲಿಲ್ಲ. ಇನ್ನೊಬ್ಬರು ಅಮೆರಿಕದಲ್ಲೇ ಇದ್ದು ಬಿಡ್ತಾರೆ, ಅವರ ಸ್ಥಾನವನ್ನು ಕೂಡ ಯಾರು ತುಂಬಲಿಲ್ಲ. ಇನ್ನೊಬ್ಬರು ರಾಜ್ಯ ಕಾರ್ಯದಲ್ಲಿ ನಿರತರಾಗಿಬಿಡ್ತಾರೆ, ಅವರ ಸ್ಥಾನವನ್ನು ಕೂಡ ಯಾರು ತುಂಬಲಿಲ್ಲ. ಇನ್ನಿಬ್ಬರು ದೆಹಲಿ ಅಂದರೆ ಹೊರಗುಡುಕುತ್ತಾರೆ, ಅವರಿಗೆ ಆರೋಗ್ಯದ ಸಮಸ್ಯೆಯನ್ನು ಕೂಡ ಕಾಡ್ತಾ ಇರ್ತದೆ. ಕೊನೆಯಲ್ಲಿ ಬಂದುಬಿಟ್ಟು ಇಡೀ ಸಂವಿಧಾನವನ್ನು ರಚನೆ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿ ಹಗಲಿರುಳು ಯಾರು ವಹಿಸ್ಕೊಳ್ತಾರೆ ಅಂತಂದರೆ, ಅವರೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜಗತ್ತಿನ ವಿಶ್ವಜ್ಞಾನಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅವರ ಜನ್ಮದಿನದಂದು ನಾವು ವಿಶ್ವಜ್ಞಾನ ದಿನವನ್ನು ವರ್ಲ್ಡ್ ನಾಲೆಜ್ ಡೇ ಅಂತ ಹೇಳ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಡೀ ಜಗತ್ತಿಗೆ, ಭಾರತಕ್ಕೆ ಬಲಿಷ್ಠವಾದಂಥ ಒಂದು ಸಂವಿಧಾನ, ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತಂದರೆ, ಅದು ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಬಂಧುಗಳೇ. ಇಂಥ ಒಂದು ಬಹುದೊಡ್ಡ ಸಂವಿಧಾನವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಕೂಡ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿ ನವಭಾರತದ ನಿರ್ಮಾತೃರಾಗಿ ಕಾರ್ಯವನ್ನು ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನಗಳು. ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ, ಅಲ್ಲಿವರೆಗೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರೆಲ್ಲರ ಜೊತೆ ಹಂಚಿಕೊಳ್ಳಿ.